ಓಕೆ, 5 ಮಾರ್ಕ್ಸಿನ ಕ್ವಶನ್ಸಿಗೆ ಬಂದರೆ ರೈಟ್, 5 ಮಾರ್ಕ್ಸಿಂದು ಗ್ರ್ಯಾಚುವಿಟಿ ಇರ್ತದೆ. ಡೀಟೈಲ್ಡ್ ಆಗಿ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಗ್ರ್ಯಾಚುವಿಟಿ ಕವರ್ಡ್ ಬೈ ಅಂಡರ್ ಬೈ ದ ಪೇಮೆಂಟ್ ಆಫ್ ಗ್ರ್ಯಾಚುವಿಟಿ ಆ್ಯಕ್ಟು, ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರ್ಯಾಚುವಿಟಿ ಆ್ಯಕ್ಟು, ಅದನ್ನು ಸರಿಯಾಗಿ ನೋಡ್ಕೊಂಡಿರಬೇಕು. 5 ಮಾರ್ಕ್ಸಿನ ಒಂದು ಪ್ರಶ್ನೆ ಇದ್ರ ಮೇಲೆ ಇದ್ದೇ ಇರುತ್ತೆ, ಈಸಿ ಇದೆ, ಮಾಡಲೇಬೇಕು ನೀವು. ಆಮೇಲೆ ಹೌಸ್ ರೆಂಟ್ ಅಲವೆನ್ಸಿನ ಮೇಲೆ ಇರುತ್ತೆ, ಇದನ್ನು ಕೂಡ ರಿವಿಷನಲ್ಲೂ ನಾನು ಮಾಡಿದ್ದೀನಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಸೊ ಗ್ರ್ಯಾಚುವಿಟಿ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಇರುತ್ತೆ, ಎಚ್ ಆರ್ ಎ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಇರುತ್ತೆ, ಡಿಪ್ರಿಸಿಯೇಷನ್ ಮೇಲೆ ಇರುತ್ತೆ. ಓಕೆ, ಯಾವುದಾದ್ರೂ ಒಂದು ಅಸೆಟನ್ನು ಕೊಟ್ಟು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿರ್ತಾರೆ, ತುಂಬ ಈಸಿ ಇದೆ ರೈಟ್, ಇದನ್ನು ಕೂಡ ನೀವು ಮಾಡಲೇಬೇಕು. ಆಮೇಲೆ ಹೌಸ್ ಪ್ರಾಪರ್ಟಿನಲ್ಲಿ ನಿಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಥವಾ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋವರೆಗೆ, ಅಂದರೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಮಾಡ್ತಿರಲ್ಲ, ಅದರ ಹಿಂದಿಂದು ರೈಟ್, ಕೆಲವೊಮ್ಮೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಷ್ಟೇ ಕೇಳ್ತಾರೆ, ಕೆಲವೊಮ್ಮೆ ಆ್ಯನ್ಯುವಲ್ ವ್ಯಾಲ್ಯೂ ಅಥವಾ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕೇಳ್ತಾರೆ. ಏನು ಮಾಡಬೇಕು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಲೆಸ್ ಮಾಡಿದರೆ ಯು ವಿಲ್ ಗೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಓಕೆ, ನಂತರ ಒಂದು ಪ್ರಾಬ್ಲಮ್ಮು ಬಿಸ್ನೆಸ್ಸಿನ ಮೇಲೆ ಇರುತ್ತೆ, ಒಂದು ಪ್ರೊಫೆಷನ್ ಮೇಲೆ ಇರುತ್ತೆ. ಓಕೆ, ಸಿಂಪಲ್ ಪ್ರಾಬ್ಲಮ್ ಇರ್ತದೆ, ಪ್ರೊಫೆಷನಲ್ ಆದರೆ ಪ್ರೊಫೆಷನಲ್ ರೆಸೀಟ್ಸ್ ಮೈನಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯೂಶುವಲಿ ಡಾಕ್ಟರ್ಸ್ ಮೇಲೆ ಇರ್ತದೆ. ಕ್ಲಿಯರ್? ಇನ್ನು ಇದರ ಮೇಲೆ 5 ಮಾರ್ಕ್ಸಲ್ಲಿ ಕೆಲವೊಮ್ಮೆ ಥಿಯರಿನೂ ಕೇಳಬಹುದು, ಇದನ್ನು ಒಮ್ಮೆ ಬರ್ಕೊಳ್ಳಿ. ಹಿಂದೆ ಕ್ಲಾಸ್ನಲ್ಲಿ ಕೂಡ ನಾನು ಬರೆಸಿದ್ದೆ ಇದನ್ನು, ಎಷ್ಟು ಜನರ ಹತ್ರ ಇದೆ ಗೊತ್ತಿಲ್ಲ ನನಗೆ, ಆಯಿತಾ, ಮತ್ತೊಮ್ಮೆ ಬರ್ಕೊಳ್ಳಿ. ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್. ನಂಬರ್ 1, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂದರೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಹೇಗೆ ಟ್ರೀಟ್ ಮಾಡ್ತೀವಿ? ಓಕೆ, ನಿಮ್ಮ ಆನ್ಸರು, ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್, ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ನಂಬರ್ 2, ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಟೆನೆಂಟ್, ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಟೆನೆಂಟ್ ಹೇಗೆ ಟ್ರೀಟ್ ಮಾಡಬೇಕು ಬರ್ಕೊಳ್ಳಿ. ಇಟ್ ಕೆನಾಟ್ ಬಿ ಡಿಡಕ್ಟೆಡ್, ಇಟ್ ಕೆನಾಟ್ ಬಿ ಡಿಡಕ್ಟೆಡ್ ವೈಲ್ ಕಂಪ್ಯೂಟಿಂಗ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ದೆನ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆನ್ಸರು, ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್, ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಥವಾ ಡೊಮೆಸ್ಟಿಕ್ ಕಂಪನಿ ಇದ್ದರೆ ಎಕ್ಸೆಂಪ್ಟ್ ಆಗುತ್ತೆ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇದ್ದರೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್? ದೆನ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್, ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ನೋಡಿ, ಅನ್ರಿಯಲೈಸ್ಡ್ ರೆಂಟ್ ಬೇರೆ, ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಬೇರೆ. ಅನ್ರಿಯಲೈಸ್ಡ್ ರೆಂಟ್ ಅಂದ್ರೇನು, ರೆಂಟ್ ವಿಚ್ ಕ್ಯಾನಾಟ್ ಬಿ ರಿಕವರ್ಡ್ ಫ್ರಮ್ ದ ಟೆನೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಓಕೆ, ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂದರೆ ಹಿಂದಿನ ವರ್ಷಗಳಲ್ಲಿ ಬರದೇ ಇರುವಂತಹ ಬಾಡಿಗೆ ಈ ವರ್ಷ ವಸೂಲಿ ಆಗಿರುವಂಥದ್ದು. ಕ್ಲಿಯರ್? ಸೊ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಆನ್ಸರು, ಇಟ್ ಈಸ್ ಟ್ರೀಟೆಡ್ ಆಸ್, ಇಟ್ ಈಸ್ ಟ್ರೀಟೆಡ್ ಆಸ್ ಇನ್ಕಮ್ ಆಫ್ ದ ಇಯರ್, ಆಫ್ ದ ಇಯರ್ ಇನ್ ವಿಚ್ ಇಟ್ ಈಸ್ ರಿಕವರ್ಡ್, ಇಟ್ ಈಸ್ ಟ್ರೀಟೆಡ್ ಆಸ್ ಇನ್ಕಮ್ ಆಫ್ ದ ಇಯರ್ ಇನ್ ವಿಚ್ ಇಟ್ ಈಸ್ ರಿಕವರ್ಡ್. ಕ್ಲಿಯರ್? ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೋಡ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೋಡ್, ಇಟ್ ಈಸ್ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್, ಇಟ್ ಈಸ್ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್.
ನೋಡಿ, ಇದನ್ನ ಬ್ಯಾಡ್ ಡೇಟ್ಸ್ ರಿಕವರ್ ಡಿಸ್ ಅಲೋಡ್ ಅರ್ಲಿಯರ್ ಅಂತ ಹೇಳಿ ಕೊಟ್ಟಿದ್ರೆ, ಪ್ರೀವಿಯಸ್ಲಿ ಡಿಸ್ ಅಲೋಡ್ ಅಂತ ಹೇಳಿ ಕೊಟ್ಟಿದ್ರೆ, ಆಗ ನಿಮ್ಮ ಆನ್ಸರ್ ಏನಿರಬೇಕು? ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಥವಾ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಹಾಗೆ ಬರೀಬೇಕು. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಸೆಕ್ಷನ್ ಬಿ. ನೆಕ್ಸ್ಟ್ ಈಗ ಸೆಕ್ಷನ್ ಸಿಗೆ ಬಂದರೆ, ಅಗೈನ್ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ವೆರಿ ವೆರಿ ಈಸಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮುಂಚಿಂದ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಇದನ್ನು. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಇದೆಯಲ್ಲ, ಆರ್ಡಿನರಿಲಿ ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು ಹಾಗೂ ನಾನ್ ರೆಸಿಡೆಂಟ್, ಮೂರು ಕಾಲಮ್ ಹಾಕಿ ಮಾಡುವಂಥದ್ದು, ರೈಟ್? ಇದರ ಮೇಲೆ ಒಂದು 15 ಮಾರ್ಕ್ಸಿನ ಪ್ರಾಬ್ಲಮ್ಮು ಒಂದು ಇರ್ಬೋದು, ಎರಡೂ ಇರ್ಬೋದು. ಕ್ಲಿಯರ್? ಹಾಗಾಗಿ ಈ ಚಾಪ್ಟರಿನ ಮೇಲೆ ನೀವು ಹೆಚ್ಚಿನ ಗಮನವನ್ನು ಕೊಡಲೇಬೇಕು. ಕ್ಲಿಯರ್? ಇದರ ಮೇಲೆ ಕೂಡ ನಾನು ವಿಡಿಯೋವನ್ನು ನಿಮಗೆ ಮಾಡಿದ್ದೀನಿ ನೋಡಿ, ರಿವಿಷನ್ ವಿಡಿಯೋವನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಅದರಲ್ಲಿ ಕೇಸ್ ಸ್ಟಡಿಗೆ ಈ ಪ್ರಾಬ್ಲಮನ್ನು ಹಾಕಿದರೆ ಯಾವ ಥರದ ಕ್ವಶನನ್ನು ಕೇಳ್ಬೋದು, ಅದಕ್ಕೆ ನಿಮ್ಮ ಆನ್ಸರ್ ಏನಿರಬೇಕು ಅನ್ನೋದನ್ನು ಕೂಡ ನಾನು ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಗೊತ್ತಾಯ್ತಾ? ಹಾಗಾಗಿ ಈ ಚಾಪ್ಟರ್ ಮೇಲೆ ನಿಮ್ಮ ಗಮನ ಹೆಚ್ಚಾಗಿ ಇರಲಿ. ನಂತರ ದೆರ್ ವಿಲ್ ಬಿ ಎ ಪ್ರಾಬ್ಲಮ್ ಆನ್ ಸ್ಯಾಲರಿ, ದೆರ್ ವಿಲ್ ಬಿ ಎ ಪ್ರಾಬ್ಲಮ್ ಆನ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಇದ್ದಾಗ ಸಾಮಾನ್ಯವಾಗಿ ಮೂರು ಮನೆಗಳನ್ನು ಕೊಟ್ಟಿರ್ತಾರೆ, ಎರಡು ಲೆಟ್ ಔಟು, ಒಂದು ಎಸ್ ಓ ಪಿ ಇರುವಂಥದ್ದು. ಓಕೆ. ನಂತರ ಬಿಸ್ನೆಸ್ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. ಡಿಪ್ರಿಸಿಯೇಷನ್ ಮೇಲೆ 15 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಇರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೋಡ್ಕೊಳ್ಳಿ, ನೀವು ಕ್ಲಿಯರ್ ಆಗಿ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ಮು, ಡಿಪ್ರಿಸಿಯೇಷನ್ನು, ಹೌಸ್ ಪ್ರಾಪರ್ಟಿ, ರೈಟ್, ಹಾಗೂ ಬಿಸ್ನೆಸ್ ಇವುಗಳನ್ನು ಸರಿಯಾಗಿ ನೋಡ್ಕೊಂಡಿದ್ರೆ ಸ್ಯಾಲ್ರಿ ಹೆಡ್ಜನ್ನು ನೀವು ಬಿಟ್ಟರೂ ಕೂಡ ನಡೆಯುತ್ತೆ. ಬಿಡಿ ಅಂತೇಳಿ ನಾನು ಹೇಳಲ್ಲ, ಅದಾಯ್ತಾ? ಬಿಟ್ಟರೂ ನಡೆಯುತ್ತೆ. ಹಾಗೆ ಉಳಿದಿರೋ ಚಾಪ್ಟರ್ ಮೇಲೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಿ. ಅದರಲ್ಲೂ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ಮು, ಡಿಪ್ರಿಸಿಯೇಷನ್, ಯಾಕೆಂದರೆ ಇವೆಲ್ಲ ಈಸಿ ಇದೆ. ಹೌಸ್ ಪ್ರಾಪರ್ಟಿ ಇದರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡಿ. ಗೊತ್ತಾಯ್ತಾ? ಇನ್ನು 5 ಮಾರ್ಕ್ಸ್ 2 ಮಾರ್ಕ್ಸಿನ ಕ್ವಶನಲ್ಲಿ ಕೆಲವೊಂದನ್ನು ಬಿಟ್ಟಿದ್ದೀನಿ, ರೈಟ್? ಒಂದೊಂದು ಹೇಳ್ತೀನಿ, ಮತ್ತೊಮ್ಮೆ ಬರ್ಕೊಂಬಿಡಿ. ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್. ನಂಬರ್ ಒನ್, ಸಿ ಬಿ ಡಿ ಟಿ. ಏನಾಗಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಆಯಿತಾ? ನಂತರ ಎರಡನೇದು ಟಿ ಡಿ ಎಸ್, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಮೂರನೇದು ಎಸ್ ಒ ಪಿ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ. ನಾಲ್ಕು ಎಲ್ ಒ ಪಿ, ಲೆಟ್ ಔಟ್ ಪ್ರಾಪರ್ಟಿ. ಜಿ ಟಿ ಐ, ಗ್ರಾಸ್ ಟೋಟಲ್ ಇನ್ಕಮ್. ಇದಿಷ್ಟನ್ನ ಕೂಡ ಗಮನ ಇಟ್ಟು ನೋಡ್ಕೊಂಡಿದ್ದೀವಿ. ಕ್ಲಿಯರ್? ಸೊ ಇದಿಷ್ಟು ನಿಮ್ಮ ಎಕ್ಸಾಮಿನ ಬಗ್ಗೆ, ನಿಮ್ಮ ತಯಾರಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ. ಆಯಿತಾ? ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ದೀವಿ, ರೈಟ್? ಎಲ್ಲ ಇದನ್ನು ಯಾವುದನ್ನು ನಾವೀಗ ಬಿಟ್ಟಾಗ ಆಗಿಲ್ಲ. ಹಾಗಾಗಿ ಏನೇನು ಮಾಡಿದ್ದೀರಿ, ರಿವಿಷನ್ ಏನೇನು ಮಾಡಿದ್ದೀವಲ್ಲ, ಇದನ್ನೆಲ್ಲ ನೀವು ಸ್ವಲ್ಪ ಮತ್ತೊಮ್ಮೆ ನೋಡ್ಕೊಳ್ಳಿ. ಎಕ್ಸಾಮನ್ನು ಆಡಿದ್ದೇ ಇದೆ, ಹಾಗಾಗಿ ಲಾಸ್ಟ್ ಮಿನಿಟ್ ನಿಮ್ಮ ಪ್ರಿಪ್ರೇಷನಿಗೆ ಅನುಕೂಲ ಆಗಲಿ ಅಂಥೇಳಿ ಇದಿಷ್ಟು ಅನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ. ಇದಾದ ನಂತರ ಮುಂದಿನ ಸೆಮಿಸ್ಟರ್, 6ನೇ ಸೆಮಿಸ್ಟರ್ದು ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ನಾನು ಇನ್ನೂ ಕವರ್ ಮಾಡೋದಿದೆ. ಎರಡು ಮಾತ್ರ, ಕ್ಯಾಪಿಟಲ್ ಗೇನ್ಸು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾತ್ರ ಹಿಂದೆ ಮಾಡಿದ್ದೀನಿ. ಅವುಗಳನ್ನು ಕೂಡ ಒಂದ್ಸರಿ ರಿವಿಷನ್ ಮಾಡ್ತಾ ಉಳಿದ ಟಾಪಿಕ್ಸ್ಗಳನ್ನು ಕೂಡ ವಿಡಿಯೋ ರೂಪದಲ್ಲಿ ನಾನು ಕಲಿಸಿರ್ತೇನೆ ನಿಮಗೆ. ಕ್ಲಾಸ್ ರೂಮಿಗೆ ಬಂದಾಗ ಆಫ್ಲೈನ್ ಕ್ಲಾಸಸ್ ನಡೆದರೆ, ಆಯಿತಾ, ಆಗ ನಿಮಗೆ ಅದರಲ್ಲಿ ಏನಾದರೂ ಗೊತ್ತಾಗದೆ ಹೋದರೆ ಅವುಗಳನ್ನು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ, ರೈಟ್, ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ಎಕ್ಸಾಮಿನೇಷನ್. ಥ್ಯಾಂಕ್ ಯು ವೆರಿ ಮಚ್.